ಈಶ್ವರಪ್ಪ ಡಿಕೆಶಿ ನಡುವೆ ಜೋರಾಯ್ತು ಮಾತಿನ ಯುದ್ಧ. ಸಿಎಂಗೆ ಸ್ವಾಭಿಮಾನ ಇದ್ದಿದ್ರೆ ವಜಾ ಮಾಡಬೇಕಿತ್ತು, ಈ ಹರಕು ಬಾಯಿಯ ಈಶ್ವರಪ್ಪರನ್ನ ವಜಾ ಮಾಡಬೇಕಿತ್ತು ಅಂತ ಡಿಕೆಶಿ ಗುಡುಗಿದ್ದಾರೆ. ಬಿಎಸ್ವೈ ವಿರುದ್ಧವೇ ಈಶ್ವರಪ್ಪ ರಾಜ್ಯಪಾಲರಿಗೆ ದೂರು ಕೊಟ್ರು. ಈಶ್ವರಪ್ಪ ಯಾರಿಗೂ ನಿಷ್ಠರಾಗಿಲ್ಲ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ನಮ್ಮ ಹೋರಾಟ ಮುಂದುವರಿಯಲಿದೆ, ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂತ ಹೇಳಿದ್ದಾರೆ ಡಿಕೆಶಿ. ಈಶ್ವರಪ್ಪ ಡಿಕೆಶಿ ನಡುವೆ ಮಾತಿನ ಯುದ್ಧ ಜೋರಾಗ್ತಾ ಇದೆ. ಸಿಎಂಗೆ ಸ್ವಾಭಿಮಾನ ಇದ್ದಿದ್ರೆ ಈಶ್ವರಪ್ಪ ವಜಾ ಮಾಡಬೇಕಿತ್ತು, ಈ ಹರಕುಬಾಯಿಯ ಈಶ್ವರಪ್ಪರನ್ನ ವಜಾ ಮಾಡಬೇಕಿತ್ತು ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಿಎಸ್ವೈ ವಿರುದ್ಧವೇ ಈಶ್ವರಪ್ಪ ರಾಜ್ಯಪಾಲರಿಗೆ ದೂರು ಕೊಟ್ರು. ಈಶ್ವರಪ್ಪ ಯಾರಿಗೂ ನಿಷ್ಠರಾಗಿಲ್ಲ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ನಮ್ಮ ಹೋರಾಟ ಮುಂದುವರಿಯಲಿದೆ, ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಕೆಂಪು ಕೋಟೆ ಮೇಲೆ ಈ ದೇಶದಲ್ಲಿ ಕೆಂಪು ಧ್ವಜ ಕೇಸರಿ ಧ್ವಜ ಆರಿಸ್ತೀನಿ ಅಂತ ಹೇಳಿದಿದೆಯಲ್ಲ, ಇದು ಪ್ರತಿಯೊಬ್ಬ ಭಾರತೀಯ ಇದೊಬ್ಬನೇ ಅಲ್ಲ, ನಮಗಂತೂ ವಿದೇಶದಿಂದ ಸುಮಾರು ಕರೆಗಳು. ನಾವೆಲ್ಲ ಇಷ್ಟು ಹೋರಾಟ ಮಾಡಿಕೊಂಡು ವಿದೇಶದಲ್ಲಿ ನಮ್ಮ ರಾಷ್ಟ್ರ ಧ್ವಜ ಆರಿಸ್ಕೊಂಡು ಗೌರವದಿಂದ ನಮ್ಮ ದೇಶದಿಂದ ಬಂದಿದ್ದೀವಿ, ನಮ್ಮ ದೇಶದ ಪ್ರಜಾಪ್ರಭುತ್ವ ಸಿಕ್ಕಿದೆ, ನಮ್ಮ ದೇಶದ ಸಂವಿಧಾನ, ಇದರಿಂದ ನಾವೆಲ್ಲ ಬದುಕ್ತಾ ಇದ್ದೀವಿ. ಇವತ್ತು ಹಿಂಗೆಲ್ಲ ನಮ್ಮ ದೇಶಕ್ಕೆ ಅವಮಾನ ಆಗುವಂಥ ಕೆಲಸ ಒಬ್ಬ ಬಿ ಜೆ ಪಿ ಮಂತ್ರಿಗಳು ಮಾಡ್ತಾಯಿದೆ, ಅದಕ್ಕೆ ಸಮರ್ಸ್ಕೊಂಡಿದ್ದಾರಲ್ಲ ಅಂಥೇಳಿ ಎಲ್ಲರಿಗೂ ಕೂಡ ಭಾಳ ದೊಡ್ಡ ಅವಮಾನ ಆಗ್ತಾಯಿದೆ. ಜೊತೆಗೆ ಅವರೆಲ್ಲ ಹೇಳ್ತಾ ಇದ್ದಾರೆ, ಭಾಳ ಜನ ಇನ್ವೆಸ್ಟರ್ಸ್ ಎಲ್ಲ ಇದ್ದರು, ಹೊರಗಡೆ ನಮ್ಮ ಭಾರತದ ಕಡೆ ನೋಡ್ತಾಯಿದ್ರು. ಇದನ್ನೆಲ್ಲ ನೋಡಿಬಿಟ್ಟು ನಾವು ಯಾಕಪ್ಪ ಭಾರತಕ್ಕೆ ಹೋಗಿ, ಅವರೆಲ್ಲ ಮೈನಾರಿಟೀಸ್ ಅಲ್ಲ, ಅವರೆಲ್ಲ ಹೋಗಿ ಇಲ್ಲಿಂದ ಹೋಗಿ ಪಾಪ ಕೆಲಸ ಮಾಡ್ತಾಯಿದ್ದಾರೆ, ವ್ಯವಹಾರ ಮಾಡ್ತಾಯಿದ್ದಾರೆ, ಭಾಳ ಇದೆ, ಎಲ್ಲರಿಗೂ ಕೂಡ ಒಂದು ದೊಡ್ಡ ಅವಮಾನದಂಗೆ ಆಗಿದೆ. ಇದು ಬೊಂಬಾಯಿಯವರು ಅರ್ಥ ಮಾಡ್ಕೋಬೇಕು. ಈಗ ಸಿಂಗಾಪುರ್ ಪ್ರೈಮ್ ಮಿನಿಸ್ಟರ್ ಒಂದು ಮಾತಾಡಿದ್ದಾರೆ, ಸೌದಿ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಮಾತಾಡಿದ್ದಾರೆ, ಬೇರೆ ಬೇರೆ ಕಡೆ ಎಲ್ಲ ಕೆನಡಾ ಅಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಕೂಡ ಇದ್ರ ಬಗ್ಗೆ ವ್ಯಾಪಕವಾದಂಥ ಟೀಕೆ ಬಂದಿದೆ. ಆಮೇಲೆ ಜೊತೆಗೆ ಅವನ ಬಿಡಿ ಅರಕಲು ಬಾಯೋ ಬಚ್ಚಲು ಬಾಯೋ ಅವನು ಮಾತಾಡಲಿ, ಬೊಮ್ಮಯ್ಯ ಅದನ್ನು ಸಮರ್ಸ್ಕೊಳ್ತಾ ಇದ್ದಾರಲ್ಲ, ನಿನ್ನೆ ಸೂರ್ಯ ಹೇಳಿದ್ದಾರೆ ಎಲ್ಲ ಮಾತಾಡೋದು ಮಾಡಿಬಿಟ್ಟು ಇದು ವೈಯಕ್ತಿಕವಾದಂಥ ವೈಯಕ್ತಿಕವೇನಿದೆ ಇಲ್ಲಿ ವೈಯಕ್ತಿಕವಾಗಿ ತಪ್ಪಾಯಿತು ಅಂತ ಅವ್ರು ಹೇಳೋದು, ಇದು ವೈಯಕ್ತಿಕವಾದ ಸ್ಟೇಟ್ಮೆಂಟ್ ಅಂತ ಸೂರ್ಯ ಹೇಳಿದ ಮೇಲೆ ಅವನ್ನ ವಜಾ ಮಾಡಬೇಕಲ್ಲ. ನಾವು ರಾಜೀನಾಮೆ ಯಾರು ಕೇಳ್ತೇವೆ, ರಾಜೀನಾಮೆ ವಜಾ ಮಾಡಿ ಅಂತ ಕೇಳ್ತಾ ಇದ್ದೀವಿ, ಡಿಸ್ಮಿಸ್ ಮಾಡಿ ಅಂತ. ಗವರ್ನರು ಅಷ್ಟೇ, ನಾವು ಏನೋ ಹೋಗಲಿ ಫಸ್ಟ್ ಟೈಮು ಪಾಪ ಲೀಡರ್ ಆಫ್ ದಿ ಹೌಸ್ ಇದ್ದರು, ಬಂದು ಇಲ್ಲಿ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ ಅಂತೇಳಿ ನಾವು ಅವ್ರಿಗೆ ಗೌರವದಿಂದ ಬ್ಲ್ಯಾಕ್ ಫ್ಲಾಗ್ ಹಾಕ್ಕೊಂಡು ನಾವೆಲ್ಲ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತೇವೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.